ಆಟೋ ರಾಣಿ ಬಸ್ ಡ್ರೈವರ್ ಆದಳು. ರಾಣಿ 2 ವರ್ಷಗಳಿಂದ ವಸಂತಪುರಿಯಲ್ಲಿ ಆಟೋ ಓಡಿಸುತ್ತಿದ್ದಳು. ಆದಾಯ ಉಳಿಸಿ ಹೊಸ ಬಸ್ ಖರೀದಿಸಿದಳು. ಮನುಷ್ಯನಂತೆ ಬಸ್ ಓಡಿಸಿದಳು. ರಾಣಿ, ನೀನು ಬಸ್ ಓಡಿಸಲು ಹೇಗೆ ಕಲಿತೆ? ಕೊಯಮತ್ತೂರಿನಲ್ಲಿ ಒಬ್ಬ ಮಹಿಳೆ ಬಸ್ ಓಡಿಸುತ್ತಿರುವುದನ್ನು ನಾನು ದಿನನಿತ್ಯದ ಸುದ್ದಿಯಲ್ಲಿ ನೋಡಿದೆ. ಆ ಹುಡುಗಿಯಂತೆ ನಾವು ಬಸ್ ಓಡಿಸಬಹುದು ಎಂದುಕೊಂಡೆ. ನಿಮ್ಮ ಧೈರ್ಯವನ್ನು ನಾನು ಪ್ರಶಂಸಿಸುತ್ತೇನೆ. ರಾಣಿ ಬಸ್ಸನ್ನು ತುಂಬಾ ಧೈರ್ಯವಾಗಿ ಓಡಿಸುತ್ತಿದ್ದುದನ್ನು ಜನರು ಆಶ್ಚರ್ಯದಿಂದ ನೋಡಿದರು. ರಾಣಿ ಸಂಚಾರ ನಿಯಮಗಳನ್ನು ಪಾಲಿಸಿದರು. ತಾಳ್ಮೆಯಿಂದ ಬಸ್ ನಿಲ್ಲಿಸಿ ಬಸ್ ನಿಲ್ದಾಣಗಳಲ್ಲಿ ನಿಂತಿದ್ದ ಹೆಂಗಸರು, ವೃದ್ಧರು, ಮಕ್ಕಳನ್ನೆಲ್ಲ ಇಳಿಸಿದರು. ಆದ್ದರಿಂದ ಜನರೆಲ್ಲರೂ ರಾಣಿಯನ್ನು ಹೊಗಳಿದರು. ಈ ಕಥೆಯಿಂದ ನಮಗೆ ತಿಳಿದಿರುವ ಸಂಗತಿಯೆಂದರೆ, ಪುರುಷರಿಗೆ ಸರಿಸಮಾನವಾಗಿ ಮಹಿಳೆಯರು ಯಾವುದೇ ಕೆಲಸವನ್ನು ಮಾಡಬಹುದು. ಆಟೋ ರಾಣಿ. ವಸಂತಪುರಿ ಎಂಬ ಸಣ್ಣ ಗ್ರಾಮವಿದೆ. ಅಲ್ಲಿಂದ ಬೇರೆ ಊರುಗಳಿಗೆ ಬಸ್ಸುಗಳಿಲ್ಲ. ರಾಜ ವಸಂತಪುರಿಯಲ್ಲಿ ಆಟೋ ಓಡಿಸುತ್ತಿದ್ದ ಬಂದರು. ಬನ್ನಿ ಅಣ್ಣ, ಅಳಗಾಪುರಿಗೆ ಹೋಗಬೇಕು. ಅಳಗಾಪುರಿಗೆ ಹೋಗಲು 100 ರೂಪಾಯಿ. ಏನಿದು 100 ರೂಪಾಯ? 80 ರೂಪಾಯಿಗೆ ಖರೀದಿಸಿ. ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ. 80 ರೂಪಾಯಿಗೆ ಆಟೋ ಓಡುವುದಿಲ್ಲ. ಸರಿ, ನಾನು 100 ರೂಪಾಯಿ ಕೊಡುತ್ತೇನೆ. ಅಳಗಾಪುರಿಗೆ ರಾಜ ಆಟೋ ಓಡಿಸಿದರು. ಸಹೋದರ, ನೀವು ವಸಂತಪುರಿಗೆ ಹೋಗುತ್ತಿದ್ದೀರಿ. ನಾನು ಆಟೋದಲ್ಲಿ ಬರುತ್ತೀನಿ. ಸರಿ, ಬಂದು ಕುತುಕೊಳ್ಳಿ. ವಸಂತಪುರಿಗೆ ಆಟೋ ಬಂತು. ಇಂದ 50 ರೂಪಾಯಿ. 100 ರೂಪಾಯಿ ಬೇಕು. ಸಹೋದರ, ನಮ್ಮ ಊರಿಗೆ ವಾಪಸ್ಸು ಬರುವವರಿಗೆ 100 ರೂಪಾಯಿ ಜಾಸ್ತಿ ಕೇಳುತ್ತಿದ್ದೀರಿ. ಇಂದ 100 ರೂಪಾಯಿ. ರಾಜ ಒಬ್ಬನೇ ಆ ಊರಿನಲ್ಲಿ ಆಟೋ ಓಡಿಸಿ ಹೆಚ್ಚು ಕಾಸು ಸಂಪಾದಿಸಿದರು. ಅಲ್ಲೇ ಇದ್ದ ರಾಣಿ ಇದನ್ನು ಗಮನಿಸಿದಳು. ನಗರದಲ್ಲಿ ಹುಡುಗಿ ಆಟೋ ಓಡಿಸುತ್ತಾರೆ. ಇಲ್ಲಿ ನಾವು ಆಟೋ ಓಡಿಸಿ ಇಲ್ಲಿರುವವರಿಗೆ ಸಹಾಯ ಮಾಡಬಹುದು. ಹೀಗಾಗಿ ರಾಣಿ ನಗರಕ್ಕೆ ಹೋಗಿ ಆಟೋ ತಂದಳು. ಹಳ್ಳಿಯಲ್ಲಿರುವವರಿಗೆ ಅವಳು ಕಡಿಮೆ ಹಣವನ್ನು ಪಡೆದರು. ರಾಣಿ ನಗರಗಳಲ್ಲಿರುವಂತೆ ಶೇರ್ ಆಟೋ ವ್ಯವಸ್ಥೆಯನ್ನು ಅನುಸರಿಸುತ್ತಿದ್ದಳು. ಆದ್ದರಿಂದ ಸಾಕಷ್ಟು ಆದಾಯ ಬಂದಿದೆ. ಒಂದು ರಾತ್ರಿ ಸೋಮುವಿನ ತಾಯಿಗೆ ಹುಷಾರಿರಲಿಲ್ಲ. ರಾಜ ಏನು ಅಣ್ಣ? ತಾಯಿಗೆ ಆರೋಗ್ಯ ಸರಿಯಿಲ್ಲ. ನಗರದ ಆಸ್ಪತ್ರೆಗೆ ಹೋಗಬೇಕು. ಈ ಸಮಯದಲ್ಲಿ ನಾನು ಬರಲು ಸಾಧ್ಯವಿಲ್ಲ. ರಾಜ ಬರುತ್ತಿಲ್ಲ ಎಂದು ಸೋಮು ರಾಣಿ ಮನೆಗೆ ಹೋದ. ರಾಣಿ ಏನು ಅಣ್ಣ? ತಾಯಿಗೆ ಆರೋಗ್ಯ ಸರಿಯಿಲ್ಲ. ಆಸ್ಪತ್ರೆಗೆ ಬೇಗ ಹೋಗಬೇಕು. ಈಗೋ ಬಂದೆ. ರಾಣಿ ಆಟೋಯಲ್ಲಿ ಸೋಮು ತನ್ನ ತಾಯಿಯನ್ನು ಆಸ್ಪತ್ರೆಗೆ ಎತ್ತಿಕೊಳ್ಳಿ ಹೋದರು. ಸ್ವಲ್ಪ ದಿನಗಳಲ್ಲಿ ಸೋಮುವಿನ ತಾಯಿ ಒಳ್ಳೆಯ ಆರೋಗ್ಯ ಮನೆಗೆ ಬಂದರು. ರಾಣಿ, ರಾತ್ರಿಯನ್ನು ಲೆಕ್ಕಿಸದೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ತುಂಬಾ ಧನ್ಯವಾದಗಳು. ಅಪಾಯದಲ್ಲಿರುವವರಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನಾವು ಯಾವುದೇ ವೃತ್ತಿಯನ್ನು ಮಾಡಿದರೂ ಆದಾಯವನ್ನು ನಿರೀಕ್ಷಿಸದೆ ನಮ್ಮ ಕರ್ತವ್ಯವನ್ನು ಮಾಡಬೇಕು. ಪ್ರೀತಿಯ ಮೇಕೆ. ಶಿವಲ್ಪುರಿ ಒಂದು ಸುಂದರ ಗ್ರಾಮ. ಅರುಣ್ ಮನೆಯಲ್ಲಿ ರಾಮು ಎಂಬ ಮೇಕೆ ಇತ್ತು. ಅರುಣಿಗೆ ರಾಮು ತುಂಬಾ ಪ್ರೀತಿಯಿಂದ ಇತ್ತು. ರಾಮು, ನಾನು ಸ್ಕೂಲ್ಗೆ ಹೋಗುತ್ತೇನೆ. ಟಾಟಾ ಟಾಟಾ. ಅರುಣ್ ಸ್ಕೂಲ್ಗೆ ಹೋದ. ರಾಮು ಅರುಣ್ ಊಟದ ಲಂಚ್ ಬ್ಯಾಗ್ ಬಿಟ್ಟು ಹೋದನು. ಏನ್ ಮಾಡೋದು? ಅದನ್ನು ನನಗೆ ಕೊಡಿ. ನಾನು ಶಾಲೆಗೆ ಹೋಗಿ ಅರುಣನಿಗೆ ಕೊಡುತ್ತೇನೆ. ಇಂದ ಹೋಗಿ ಕೊಟ್ಟು ಬಾ. ಮನೆಯಲ್ಲಿ ಊಟದ ಡಬ್ಬಿ ಬಿಟ್ಟು ನಾನು ಬಂದಿದ್ದೇನೆ, ಇವಾಗ ಏನ್ ಮಾಡೋದು? ಆಗ ರಾಮು ಊಟದ ಡಬ್ಬಿಯೊಂದಿಗೆ ಅಲ್ಲಿಗೆ ಬಂದ. ಬಾ ರಾಮು, ತುಂಬಾ ಹಸಿವಾಗಿದೆ. ಅದೃಷ್ಟವಶಾತ್ ಊಟದ ಡಬ್ಬಿ ಚೀಲವನ್ನು ನೀನು ತಂದಿದ್ದೀಯಾ? ಅರುಣ್ ರಾಮುವಿನಿಂದ ಊಟದ ಡಬ್ಬಿ ಖರೀದಿಸಿದೆ. ತುಂಬಾ ಧನ್ಯವಾದಗಳು ರಾಮು, ಸುರಕ್ಷಿತವಾಗಿ ಮನೆಗೆ ಹೋಗು. ಸರಿ, ನಾನು ನೋಡಿ ಹೋಗುತ್ತೇನೆ. ರಾಮು ಇಂದ ನಮಗೆ ಬೇಕಾದ ತರಕಾರಿಗಳನ್ನು ಸೀಟಿನ ಮೇಲೆ ಬರೆದಿದ್ದೇನೆ, ಹೋಗಿ ಖರೀದಿಸಿ ಬಾ. ರಾಮು ತರಕಾರಿ ಅಂಗಡಿಗೆ ಹೋದ. ಏನು, ನೀನು ಮಾತ್ರ ಬಂದಿದ್ದೀಯಾ? ಮೀನಾ ಬರಲಿಲ್ಲ. ಅಮ್ಮನಿಗೆ ಮನೆಯಲ್ಲಿ ತುಂಬಾ ಕೆಲಸಗಳಿವೆ. ರಾಜು ಸೀಟಿನಲ್ಲಿದ್ದ ತರಕಾರಿಗಳನ್ನು ರಾಮುವಿಗೆ ಕೊಟ್ಟ. ರಾಮು ತರಕಾರಿಯೊಂದಿಗೆ ಮನೆಗೆ ಬಂದ. ಒಂದು ದಿನ ಅರುಣ್ ಮನೆಯಲ್ಲಿ ಇದ್ದ ಕೋಳಿ ತನ್ನ ಮರಿಗಳೊಂದಿಗೆ ತೋಟದಲ್ಲಿತ್ತು. ಆಗ ಅಲ್ಲಿಗೆ ಬಂದ ಹದ್ದು ಮರಿಗಳಿ ತಿನ್ನಕ ಬಂದಿತು. ಕೋಳಿ ಹದ್ದನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸಿತು. ಹದ್ದು ಮರಿಗಳನ್ನು ಹಿಡಿಯಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಕೋಳಿಯಿಂದ ಶಬ್ದ ಕೇಳಿ ಅಲ್ಲಿಗೆ ಬಂದ ಮೀನಾ ಅರುಣ್ ಇಬ್ಬರೂ ಭಯದಿಂದ ಹದ್ದಿನ ನೋಡಿದರು. ಅದನ್ನು ನೋಡಿದೆ ರಾಮು ಹದ್ದಿನೊಂದಿಗೆ ಹೋರಾಡಿತು. ಹದ್ದು ರಾಮುವಿಗೆ ಹೋರಾಡಲಾರದೆ ಸಾಧ್ಯವಾಗುತ್ತಿಲ್ಲ, ಹಾರಿ ಹೋಯಿತು. ಕೋಳಿ ತನ್ನ ಮರಿಗಳೊಂದಿಗೆ ಸಂತೋಷವಾಯಿತು. ಮೀನಾ ಮತ್ತು ಅರುಣ್ ರಾಮು ಪ್ರೀತಿಯಿಂದ ಅಪ್ಪಿಕೊಂಡರು. ಈ ಕಥೆಯಿಂದ ನಾವು ಏನನ್ನು ಕಲಿಯುತ್ತೇವೆ ಅಂದರೆ, ನಾವು ಸಾಕುವ ಸಾಕು ಪ್ರಾಣಿಗಳು ನಮ್ಮ ಮನೆಗೆ ನುಗ್ಗುವ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ನಮ್ಮನ್ನು ಮತ್ತು ನಮ್ಮ ಸಾಕು ಪ್ರಾಣಿಗಳನ್ನು ರಕ್ಷಿಸುತ್ತದೆ. ಹಸುವಿನ ಪ್ರೀತಿ ಮತ್ತು ಕರುವಿನ. ರಾಜಮೋಹನ್ ಚೆನ್ನೈ ಹತ್ತಿರ ಇರುವ ಸಮೀಪದ ಪೋರೂರಿನಲ್ಲಿ ಹಸುವನ್ನು ಸಾಕುತ್ತಿದ್ದರು. ಆ ಹಸು ಗರ್ಭಿಣಿಯಾಗಿತ್ತು. ರಾಜಮೋಹನ್ ಬೆಳಗ್ಗೆ ಮೇಯಲು ಹಸುವಿಗೆ ಹಗ್ಗ ಬಿಚ್ಚಿದರು. ಹಸು ಆಹಾರ ಹುಡುಕಲು ಬಹಳ ದೂರ ಹೋಯಿತು. ಆಗ ಹಸುವಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ನೋವು ಬಂದ ಕೂಡಲೇ ಹಸು ಮರದ ಕೆಳಗೆ ಮಲಗಿತು. ಸ್ವಲ್ಪ ಸಮಯದಲ್ಲೇ ಹಸು ಸುಂದರವಾದ ಕರುವಿಗೆ ಜನ್ಮ ನೀಡಿತು. ಹಸು ತನ್ನ ಕರುವನ್ನು ಪ್ರೀತಿಯಿಂದ ನೋಡಿತು. ಇದನ್ನು ಗ್ರಾಮದ ಜನರು ನೋಡಿದರು. ಸಹೋದರ, ಈ ಹಸು ಕರುವಿಗೆ ಜನ್ಮ ನೀಡಿದ್ದಾರೆ. ಈ ಹಸು ಯಾರೆಂದು ಗೊತ್ತಿಲ್ಲ. ಅಣ್ಣ, ಈ ಹಸುವಿನ ಕೊರಳಿನಲ್ಲಿ ಗುರುತಿನ ಚೀಟಿ ಇದೆ, ನೋಡೋಣ. ಈ ಕಾರ್ಡ್ ನೋಡಿ ಹಸುವಿನ ಮಾಲೀಕರ ಫೋನ್ ನಂಬರ್ ಇದೆ, ಆ ಸಂಖ್ಯೆಗೆ ಕರೆ ಮಾಡೋಣ. ಹೌದು, ಅದು ಸರಿ ಕೂಡ. ಹಲೋ, ಯಾರಿದು? ಅಣ್ಣ, ನಿಮ್ಮ ಹಸು ಇಲ್ಲಿ ಜನಿಸಿದ ಕರುವನ್ನು ಹೊಂದಿದೆ. ಓಹ್, ನಿಜವಾಗಲೂ? ಹಸು ಮತ್ತು ಕರು ಎಲ್ಲಿದೆ? ಹಸುವಿನ ಫೋಟೋ ಮತ್ತು ಹಸು ಇರುವ ಸ್ಥಳವನ್ನು ನನ್ನ ಮೊಬೈಲ್ಗೆ ಹಂಚಿಕೊಳ್ಳಿ. ಅವರು ಹಸುವಿನ ಫೋಟೋ ಮತ್ತು ಹಸು ಇರುವ ಸ್ಥಳವನ್ನು ರಾಜಮೋಹನ್ ಅವರಿಗೆ ಹಂಚಿಕೊಂಡಿದ್ದರು. ರಾಜಮೋಹನ್ ನೋಡಿದರು. ಸಹೋದರ, ನಾನು ಬೇಗ ಅಲ್ಲಿಗೆ ಬರುತ್ತೇನೆ. ರಾಜಮೋಹನ್ ಮತ್ತು ಅವರ ಸ್ನೇಹಿತ ಗೂಗಲ್ ಮ್ಯಾಪ್ ಮೂಲಕ ಹಸು ಇರುವ ಸ್ಥಳವನ್ನು ಕಂಡು ಅಲ್ಲಿಗೆ ಹೋದರು. ಹಸು ತನ್ನ ಕರುವನ್ನು ಮತ್ತು ರಾಜಮೋಹನನನ್ನು ಪ್ರೀತಿಯಿಂದ ನೋಡಿತು. ಸಹೋದರರೇ, ನೀವು ಮಾಡಿದ ಸಹಾಯಕ್ಕೆ ತುಂಬಾ ಧನ್ಯವಾದಗಳು. ರಾಜಮೋಹನ್ ಕರುವನ್ನು ಮೋಟಾರ್ ಸೈಕಲ್ನಲ್ಲಿ ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಹಸು ತನ್ನ ಹೊಟ್ಟೆ ನೋವನ್ನು ಲೆಕ್ಕಿಸದೆ 3 ಕಿಲೋಮೀಟರ್ ಪ್ರೀತಿಯಿಂದ ಕರುವನ್ನು ಹಿಂಬಾಲಿಸಿತು. ಹಸು ತನ್ನ ಕರುವಿನೊಂದಿಗೆ ಮನೆಗೆ ಬಂದಿದ್ದಕ್ಕೆ ಅರುಣನಿಗೆ ತುಂಬಾ ಸಂತೋಷವಾಯಿತು. ಈ ಕಥೆಯಿಂದ ನಾವು ಏನು ಕಲಿಯುತ್ತೇವೆ? ಗರ್ಭಾವಸ್ಥೆಯಲ್ಲಿ ನಮ್ಮ ಮಗಳು ಮತ್ತು ಸೊಸೆಯ ಆರೈಕೆಯಂತೆ ನಾವು ಸಾಕು ಪ್ರಾಣಿಗಳು ಮತ್ತು ಪ್ರಾಣಿಗಳನ್ನು ನೋಡಿಕೊಳ್ಳಬೇಕು. ಮೋಟಾರ್ ಬೈಕ್ ನೀರಿನ ಮೇಲೆ ಓಡುತ್ತಿದೆ. ಮದನಪುರ ಬಹಳ ಸುಂದರವಾದ ಹಳ್ಳಿ. ಕಳೆದ 2 ದಿನಗಳಿಂದ ಗುಡುಗು ಮಿಂಚು ಸಹಿತ ಭಾರೀ ಮಳೆ ಬಂದಿತು. ಮಳೆ ನೀರಿನಿಂದ ಮದನಪುರ ಗ್ರಾಮ ತುಂಬಿಕೊಂಡಿತ್ತು. ಗ್ರಾಮದ ಎಲ್ಲ ಮನೆಗಳಿಗೂ ನೀರು ನುಗ್ಗಿದೆ. ಮನೆಯಲ್ಲಿದ್ದವರು ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ಊಟ ಕುಡಿಯುವ ನೀರಿಲ್ಲದೆ ಪರದಾಡಿದರು. ಅದನ್ನು ನೋಡಿದ ಸುರೇಶ್, ಮಳೆ ಪ್ರವಾಹದಿಂದ ಇಲ್ಲಿನ ಜನರೆಲ್ಲ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ನಾವು ಅವರಿಗೆ ಸಹಾಯ ಮಾಡಬೇಕಾಗಿದೆ ಹೀಗೆ ಯೋಚಿಸಿದ ಸುರೇಶ ನೀರಿನ ಮೇಲೆ ಹೋಗುವಂತೆ ತನ್ನ ಮೋಟಾರ್ ಬೈಕ್ ಅನ್ನು ವಿನ್ಯಾಸಗೊಳಿಸಿದ. ಅವರು ಮೋಟಾರ್ ಬೈಕ್ ದೋಣಿಯನ್ನು ನೀರಿನಲ್ಲಿ ಓಡಿಸಿದರು. ಮನೆಯಲ್ಲಿದ್ದವರಿಗೆ ಊಟ ನೀರು ಕೊಟ್ಟರು. ನೀರಿನಲ್ಲಿ ಸಿಲುಕಿದ್ದ ಮೇಕೆ, ಹಸು, ಕೋಳಿಗಳನ್ನು ಮೋಟಾರು ಬೈಕ್ ಬೋಟ್ಗೆ ತುಂಬಿಸಿದರು. ಅವರು ಅವರನ್ನು ಮಲೆನಾಡಿಗೆ ಕರೆದೊಯ್ದರು. ಮಳೆಗೆ ಸಿಕ್ಕಿ ಬಿದ್ದವರನ್ನು ಕಾಪಾಡಿದ್ದೀಯಾ ಸಹೋದರ, ಅವರಿಗೆ ಅಗತ್ಯ ನೆರವು ನೀಡಿದ್ದೀರಿ, ತುಂಬಾ ಧನ್ಯವಾದಗಳು. ನೀವು ಯಾರು? ಅಯ್ಯ, ನಿಮಗೆ ನನ್ನ ಪರಿಚಯವಿಲ್ಲವೇ? ಕಳ್ಳನಾಗಿರುವ ನನ್ನನ್ನು ಕ್ಷಮಿಸಿ ಮತ್ತು ನಾನು ಕಲಿತ ಕಂಪ್ಯೂಟರ್ ಜ್ಞಾನವನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸಲು ನೀವು ನನಗೆ ಸಲಹೆ ನೀಡಿದ್ದೀರಿ. ಹೌದು, ನೀನು ಬದಲಾಗಿದ್ದೀಯಾ. ಅಯ್ಯ, ನಾನೀಗ ಪಕ್ಕದ ಊರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ನನ್ನ ಮೋಟಾರು ಬೈಕನ್ನು ನೀರಿನಲ್ಲಿ ಹೋಗುವಂತೆ ವಿನ್ಯಾಸಗೊಳಿಸಿದೆ. ಆ ಮೂಲಕ ಇಲ್ಲಿನ ಜನರನ್ನು ಪ್ರವಾಹದಿಂದ ಪಾರು ಮಾಡಲು ಸಾಧ್ಯವಾಯಿತು. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ತಪ್ಪಿತಸ್ಥನನ್ನು ಸಂದರ್ಭಗಳಿಂದ ಶಿಕ್ಷಿಸಬಾರದು, ಆದ್ದರಿಂದ ಅವನು ತನ್ನ ಜೀವನವನ್ನು ಬದಲಾಯಿಸುತ್ತಾನೆ. ರಾಕ್ಷಸ ಕೋಳಿ. ಕಣ್ಣನ್ ಕೋಳಿ ವ್ಯಾಪಾರ ಮಾಡುತ್ತಿದ್ದರು. ಕಣ್ಣನ್ ಕೋಳಿಗಳಿಗೆ ಆರೋಗ್ಯಕರ ನೈಸರ್ಗಿಕ ಆಹಾರ, ಹಣ್ಣುಗಳು, ಧಾನ್ಯಗಳು ಇತ್ಯಾದಿಗಳನ್ನು ನೀಡುತ್ತಿದ್ದರು. ಆದ್ದರಿಂದ ಕೋಳಿಗಳು ಆರೋಗ್ಯಕರ ಮತ್ತು ಉತ್ತಮ ಗುಣಮಟ್ಟದ ಬೆಳೆದವು. 6 ತಿಂಗಳಲ್ಲಿ ಕೋಳಿಗಳು ಅಧಿಕ ತೂಕ ಮತ್ತು ಮಾರಾಟಕ್ಕೆ ಸಿದ್ಧವಾಗಿತ್ತು. ಗೋಪಾಲ್ ಹಣ್ಣು ತರಕಾರಿ ವ್ಯಾಪಾರ ಮಾಡುತ್ತಿದ್ದರು. ನಾವು ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಾರಾಟ ಮಾಡುತ್ತೇವೆ, ಆದರೆ ಕಣ್ಣನ್ ಮಾತ್ರ ಕೋಳಿ ಮಾರುತ್ತಾರೆ. ಅವನಂತೆ ನಾವು ಕೂಡ ಕೋಳಿ ಸಾಕಿ ಬೇಗ ಶ್ರೀಮಂತರಾಗೋಣ. ಮೊದಲು ಕೋಳಿ ಸಾಕೋಣ. ಗೋಪಾಲ್ ಮರಿಯನ್ನು ಖರೀದಿಸಿದರು. ಗೋಪಾಲ್ ಕೋಳಿಗೆ ಆಹಾರ ನೀಡಿದರು. ಏನು ಗೋಪಾಲ್, ನೀವು ಕೋಳಿಗಳನ್ನು ಸಾಕುತ್ತೀರಾ? ಹೌದು ಸೋಮು, ಕಣ್ಣನ್ನಂತೆ ಕೋಳಿ ಸಾಕಿ ಶ್ರೀಮಂತನಾಗಬೇಕು ಅಂತ ಆಸೆ. ಸರಿ ಗೋಪಾಲ್, ನಿಮ್ಮ ಕೋಳಿ ಬೇಗ ಬೆಳೆಯಲು ಔಷಧಿ ಕೊಡು. ಸರಿ, ನಾನು ಮಾಡುತ್ತೇನೆ. ಕೋಳಿ ವೇಗವಾಗಿ ಬೆಳೆಯಲು ಗೋಪಾಲ್ ಔಷಧಿ ನೀಡಿದರು. ಕೆಲವೇ ದಿನಗಳಲ್ಲಿ ಸೋಮು ಹೇಳಿದ್ದು ಸರಿ, ಎಲ್ಲಾ ಕೋಳಿ ಚೆನ್ನಾಗಿ ಬೆಳೆಯುತ್ತಿದೆ. ಎಲ್ಲಾ ಔಷಧಿಯನ್ನು ಒಂದೇ ದಿನದಲ್ಲಿ ನೀಡೋಣ. 10 ದಿನಗಳಲ್ಲಿ ಕೋಳಿ ದೊಡ್ಡದಾಗುತ್ತದೆ. ಹೀಗೆ ಯೋಚಿಸಿದ ಗೋಪಾಲ್ ಕೋಳಿಗೆ ಸಾಕಷ್ಟು ಔಷಧ ತಿನ್ನಿಸಿದ. 1 ದಿನದಲ್ಲಿ ಕೋಳಿ ತುಂಬಾ ದೊಡ್ಡದಾಯಿತು. ಆಹ್, ನಮ್ಮ ಕೋಳಿ ಬೆಳೆದಿದೆ. ಹಸಿವಾಗಿದೆ ಅನ್ನ ಕೊಡು. ನೀನು ನನಗೆ ಆಹಾರ ಕೊಡದಿದ್ದರೆ ನಿನ್ನನ್ನು ಕಬಳಿಸುತ್ತೇನೆ. ಕೋಳಿಗೆ ಹೆದರಿ ಗೋಪಾಲ್ ಮನೆಯಲ್ಲಿದ್ದ ಹಣ್ಣು ತರಕಾರಿಗಳನ್ನು ಕೊಟ್ಟರು. ಕೋಳಿ ಬೇಗ ಬೇಗ ತಿಂದಿತು. ಗೋಪಾಲನ ಮನೆಯ ಮೇಲೆ ಕೋಳಿ ಹತ್ತಿತು. ಮನೆ ಕುಸಿದು ಬಿದ್ದಿತ್ತು. ಹಣ್ಣಿನ ಗಾಡಿಗೂ ಹಾನಿಯಾಗಿತ್ತು. ಕೋಳಿ ಅಕ್ಕಪಕ್ಕದ ತೋಟಗಳನ್ನು ನಾಶಪಡಿಸಿತು. ಇದನ್ನು ಗ್ರಾಮಸ್ಥರು ನೋಡಿದ್ದರು. ಗೋಪಾಲ್, ನಿಮ್ಮ ಕೋಳಿಯ ತೊಂದರೆಗಳು ಸಹಿಸಲಾಗುತ್ತಿಲ್ಲ. ಕೋಳಿಯನ್ನು ಕಾಡಿಗೆ ಬಿಡಿ. ಗ್ರಾಮಸ್ಥರು ಕೋಳಿಯನ್ನು ಕಾಡಿಗೆ ಬಿತ್ತಿದರು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಆಹಾರಕ್ಕಾಗಿ ಸಾಕಿದ ಪ್ರಾಣಿಗಳಾದ ಪಕ್ಷಿ, ಮೀನು ಇತ್ಯಾದಿಗಳಿಗೆ ಆರೋಗ್ಯಕರವಾದ ನೈಸರ್ಗಿಕ ಆಹಾರವನ್ನು ನೀಡಬೇಕು.